ನಾನು ರೀಸೆಂಟ್ ದೀಪಾವಳಿ ಹಬ್ಬದಲ್ಲಿ ಬರೀ ಮೂರು ಎತ್ತು, ಮೂರು ಜೊತೆ ಅಲ್ಲ, ಮೂರೇ ಎತ್ತಿರೋದು ನಮ್ಮೂರಲ್ಲಿ. ಮತ್ತು ಇದ್ರದ್ದು ಇನ್ನೊಂದು ಎಫಿಷಿಯನ್ಸಿ ಹೆಂಗೆ ಅಂದರೆ, ಇದು ದಿನಕ್ಕೆ 2-3 ಎಕರೆ ಉಳುಮೆ ಮಾಡ್ಬೋದು. ಸೊ ಈವನ್ ಲೇಡೀಸ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಯೂಸರ್ ಫ್ರೆಂಡ್ಲಿ ಇದೆ ಮತ್ತು ಲೈಟ್ ವೈಟ್ ಇದೆ. ಓಕೆ, ಮೇಯ್ನ್ ಅಂತಂದರೆ ಒಬ್ಬರೇ ಆಪ್ರೇಟ್ ಮಾಡುವಂಥ, ಈಸಿಯಾಗಿ ಕ್ಯಾರಿ ಮಾಡುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಅದ್ಭುತವಾದ ಮಷಿನ್ ಬಗ್ಗೆ, ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಮಷಿನ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಆ ಮಷಿನ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಆ ಮಷಿನ್ನ ಸ್ಪೆಸಿಫಿಕೇಶನ್ ಏನು, ಅಷ್ಟೇ ಅಲ್ಲ ಆ ಮಷಿನ್ನ ನೀವು ಇಟ್ಕೊಂಡ್ಬಿಟ್ರೆ ಎಷ್ಟು ಆಳುಗಳಿಗೆ ಸಮ ಆಗುತ್ತೆ, ಅದು ಎಷ್ಟು ಆಳುಗಳ ಕೆಲಸ ಮಾಡುತ್ತೆ, ಹಾಗೆ ಎಷ್ಟು ಗಂಟೆಯಲ್ಲಿ ನಿಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ, ಸೊ ಅದರ ಪವರ್ ಏನು, ಸೊ ಅದನ್ನು ಯಾವ ರೀತಿ ಕ್ಯಾರಿ ಮಾಡಬೇಕು, ಹಾಗೆ ನೀವು ಅದನ್ನು ಅಸೆಂಬಲ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ನಿಮಗೆ ಏನು ಯೂಸ್ ಇದೆ, ಮುಖ್ಯವಾಗಿ ಬೇಕಾಗಿರುವಂಥದ್ದು ರೈತರಿಗೆ ಯೂಸು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆಳುಗಳು ಸಿಗದೆ ಕಮ್ಮಿ ಆಗಿಬಿಟ್ಟಿದೆ. ಸೊ ಅಂತಹ ಒಂದು ಅದ್ಭುತವಾದ ಮಷಿನ್ನ ಬಗ್ಗೆ ಅವಿನಾಶ್ ಅವ್ರ ಹತ್ರ ಕಂಪ್ಲೀಟ್ ಆದ ಡೀಟೇಲ್ ಅನ್ನು ತಗೋಣ. ಅವಿನಾಶ್ ಅವರೇ, ನಮ್ಮ ಮುಂದೆ ಇರುವಂತಹ ಈ ಮಷಿನ್ ಯಾವುದು? ಇದು ಟಿಲ್ಲರ್ ಅಂತ ಹೇಳಿ, ಪವರ್ ಟಿಲ್ಲರ್ ಅಂತ ಹೇಳ್ತಾರೆ, ಮಿನಿ ಪವರ್ ಟಿಲ್ಲರು, ರೋಟ್ರಿ ಟಿಲ್ಲರ್ ಅಂತ ಹೇಳ್ತಾರೆ. ಸೊ ಇದ್ರದ್ದು ಏನು ಯೂಸ್ ಅಂದರೆ ಉಳುಮೆ ಮಾಡೋದು. ಅಂದರೆ ಇವಾಗ 2 ಎತ್ತಿನ ಕೆಲಸ ಇದು ಒಂದೇ ಮಾಡುತ್ತೆ. ಸೊ ಒಬ್ಬರೇ ಸಾಕು ಮ್ಯಾನ್ ಪವರ್. ಸೊ ಈವನ್ ಲೇಡೀಸ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಯೂಸರ್ ಫ್ರೆಂಡ್ಲಿ ಇದೆ ಮತ್ತು ಲೈಟ್ ವೈಟ್ ಇದೆ. ಯಾಕಂದರೆ ವೆಯ್ಟು ನಿಮಗೆ ಬಾಡಿಗೆ ಏನು ಬೀಳಲ್ಲ, ಸೊ ಎಲ್ಲ ಇಲ್ಲಿರುತ್ತೆ. ನಾನು ಆವಾಗಲೇ ಹೇಳಿದಂಗೆ ಇದ್ರದ್ದು ಟ್ರಾನ್ಸ್ಪೋ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು ನಿಮಗೆ 5 HP ಅಪ್ ಟು 9 HP ವರೆಗೂ ಸಿಗುತ್ತೆ, ಅವೈಲಬಿಲಿಟಿ ಇದೆ. ಡಿಪೆಂಡ್ಸ್ ಆನ್ ಯೂಸೇಜ್. ಅಂದರೆ 2 ಎಕರೆ ಇರೋರು ಸ್ವಲ್ಪ ಕಮ್ಮಿ ತೊಗೊಳ್ತಾರೆ. ಸೊ 7-3 ಎಕರೆ 4 ಎಕರೆ ಅಡಿಕೆ ತೋಟ ಇರೋರು, ಈ ಕಬ್ಬಿನ ಗದ್ದೆಯಲ್ಲಿ ಯೂಸ್ ಮಾಡೋಂಥವ್ರು, ಆ ಥರದವರೆಲ್ಲ ಡಿಪೆಂಡ್ಸ್ ಆನ್ ದೇರ್ ಅಡ್ವಾ, ಅಂದರೆ ಅವ್ರ ಅಪ್ಲಿಕೇಶನ್ಗೆ ಇದಾಗ ತಕ್ಕಂತೆ ಅವರು ಸೆಲ್ಫ್ ಚೂಸ್ ಮಾಡ್ತಾರೆ. 5 HP 7 HP 9 HP ಇಷ್ಟು ಸಿಗುತ್ತೆ. ಸೊ ಇದು ಇನ್ನೂ ಹೆವಿದ್ ಬೇಕು ಅಂದರೆ ಇದು 9 HP ಡೀಸೆಲ್ ಇಂಜಿನ್ಸ್ ಕೂಡ ಇದೆ. ಸೊ ಇದೆಲ್ಲ ಮೇಜರ್ಲಾಗಿ ಪೆಟ್ರೋಲ್ ಆಪರೇಟೆಡ್ ಇಂಜಿನ್ಸ್ ಇರೋದು. 9 HP ಡೀಸೆಲ್ ಇದೆ, ಒಂದು 7 HP ಸಿಗುತ್ತೆ ಡೀಸೆಲ್. ಅಂದರೆ ಡಿಪೆಂಡ್ಸ್ ಆನ್ ಕಂಪನಿ, ಒಂದೊಂದು ಕಂಪ್ನಿಲಿ ಒಂದೊಂದು ರೇಂಜ್ ಇದೆ. ಸೊ ನಮ್ಮಲ್ಲಿ 7 HP ನಾವು ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ವಿ, 7 HP ಟಿಲ್ಲರ್ ಇದೆ. ಸೊ ಇದ್ರದ್ದು ನಿಮಗೆ ಅಪ್ಲಿಕೇಶನ್ಸ್ ಏನಂದರೆ ಮೇಜರ್ ಆಗಿ ಟಿಲ್ಲಿಂಗು ಮತ್ತು ಈ ಬದಾ ಕಟ್ ಮಾಡೋಕ್ಕೆ, ಅದ್ರದ್ದು ಬದ್ರು ಅಡಿಗೆ ಮಾಡೋಕ್ಕೆ. ಸೊ ಅದೆಲ್ಲ ಆದಮೇಲೆ ಅದಕ್ಕೆ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಈ ಸಣ್ಣ ಪ್ರಮಾಣದ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಯೂಸ್ ಮಾಡಬೇಕು ಅಂದರೆ ಲೈಕ್ ಏನಾದರೂ ಒಂದು ಕಾಳು ಕಡಿ ವ್ಯವಸಾಯದಲ್ಲಿ ಮಾಡಿರ್ತಾರೆ, ಅಲ್ಲಿಂದ ಮನೆಗೆ ಹಾಕ್ಕೊಂಡು ಬರೋಕ್ಕೆ ಒತ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಒಂದು ಚಿಕ್ಕ ಟ್ರೈಲರ್ನ ನಾವು ಹಿಂದೆಗಡೆ ಫಿಟ್ ಮಾಡಿಕೊಂಡು ಆ ಟ್ರೈಲರ್ ಮುಖಾಂತರ ತಳ್ಕೊಂಬರ್ಬೋದು. ಆ ಥರನೂ ಅಡ್ವಾಂಟೇಜ್ ಇದೆ. ನಾನು ಆಗಲೇ ಹೇಳ್ದಂಗೆ ಈ ವೀಲ್ ಏನಕ್ಕೆ ಯೂಸ್ ಮಾಡ್ತಾ ಅಂದರೆ ಮನೆಯಿಂದ ಹೊಲಕ್ಕೆ, ಹೊಲದಿಂದ ಮನೆಗೆ ತೊಗೊಂಡು ಬರೋಕ್ಕೆ ವೀಲ್ ಯೂಸ್ ಆಗಿದೆ. ಹೌದು, ಆ ವೀಲ್ ಆದ್ಮೇಲೆ ಅಲ್ಲಿ ಟಿಲ್ಲಿಂಗ್ ಮಾಡ್ಬೇಕಾದ್ರೆ ಆ ವೀಲ್ನ ರಿಮೂವ್ ಮಾಡಿ ಬ್ಲೇಡ್ಸ್ ಫಿಟ್ ಮಾಡ್ತೀವಿ. ಓಕೆ, ಸೊ ಅದನ್ನು ನಾವು ಅಸೆಂಬಲ್ ಮಾಡಿ ಕಂಪ್ಲೀಟ್ ಆಗಿ ತೋರಿಸೋಣ. ಅದಕ್ಕೂ ಮೊದಲು ನಾನು ಇಲ್ಲಿ ನೋಡ್ತೀನಿ. ಸೊ ಇದೇನು 2 ಬ್ರೇಕ್ ಅಥವಾ ಕ್ಲಚ್ ಹೇಗೆ? ಓಕೆ, ಹೌದು, ಅಂದ್ರೆ ಆಕ್ಚುಲಿ ಇದು ಪೆಟ್ರೋಲ್ ಆಪರೇಟ್, ಇದು ಗೇರ್ ಇದು. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಒಂದು ರಿವರ್ಸ್ ಇದೆ, ಫಾರ್ವರ್ಡ್ ಇದೆ, ಮತ್ತೆ 1 gear 2 gears ಇದೆ. ಬೇಸ್ಡ್ ಆನ್ ಅವರ ಸ್ಪೀಡ್ಗೆ ತಕ್ಕಂತ ಯೂಸ್ ಮಾಡ್ಕೋಬಹುದು. ಚೇಂಜ್ ಮಾಡ್ಕೋಬಹುದು ಗೇರ್ನ. ಇದನ್ನ ಮನೆಯಿಂದ ಈಗ ಮೂವ್ ಮಾಡ್ಕೊಂಡು ಹೋಗಬೇಕಾದ್ರೂ ಇದನ್ನೇ ಗೇರ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಹೋಗಬಹುದು. ಪ್ರೆಷರ್ ಹಾಕಬೇಕಿಲ್ಲ, ಫಸ್ಟ್ ಗೇರ್ ಹಾಕ್ಬಿಟ್ಟು ಕ್ಲಚ್ ಹಿಡಿದ್ರೆ ಸಾಕು, ಮೂವ್ ಆಗುತ್ತೆ. ಹೌದು, ಮೂವ್ಮೆಂಟ್ ಆಗುತ್ತೆ. ಹೌದು, ಅಂದ್ರೆ ಅಂತದೇನಿಲ್ಲ. ಅಂದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡೋಂತ ನೆಸೆಸಿಟಿನೂ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್, ಮನೆಯಿಂದ ಹೊಲಕ್ಕೆ ತಗೊಂಡು ಹೋಗ್ಬೇಕಾರೆ ಜಸ್ಟ್ ನೀವು ಕ್ಲಚ್ ಹಿಡ್ಕೊಂಡ್ರೆ ನೀವೇ ಹಿಂಗೆ ಕಳ್ಕೊಂಡು ಹೋಗ್ಬೋದು. ಫ್ರೆಂಡ್ಲಿ ಇದೆ. ಅಂದ್ರೆ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಪೆಟ್ರೋಲ್ ವೇಸ್ಟ್, ತಳ್ಕೊಂಡು ಹೋಗ್ಬೋದು ಆರಾಮಾಗೆ. ಸೊ ಅಲ್ಲಿ ಹೋಗಿ ನೀವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಮುಖ್ಯವಾಗಿ ಯಾವ ಯಾವ ಬೆಳೆಗಾರರಿಗೆ ಯೂಸ್ ಆಗುತ್ತೆ ಸರ್? ಇದು ಆಲ್ಮೋಸ್ಟ್ ವ್ಯವಸಾಯ ಮಾಡುವಂತ ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ. ಓಕೆ, ಅಂದ್ರೆ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಇರಲೇಬೇಕು. ಇವಾಗ ವ್ಯವಸಾಯ ಮಾಡ್ತಾರೆ ಅಂದ್ರೆ ಅವ್ರ ಮನೇಲಿ ಎತ್ತುಗಳು ಕಾಮನ್ ಇದು ಮುಂಚೆ. ಇವಾಗ ಇದು ಇರಲೇಬೇಕು, ಆ ತರ ಇದ್ರದ್ದು ಯೂಸ್ಫುಲ್ ಹಂಗಿದೆ. ಮತ್ತೆ ಇದ್ರದ್ದು ಮೇಜರ್ ಅಂದ್ರೆ ಅಡಿಕೆ ತೋಟಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಎಸ್ಪೆಷಲಿ ತೋಟದ ಬೆಳೆಗಳಿಗೆ ಜಾಸ್ತಿ ಯೂಸ್ ಆಗಿದೆ. ತೋಟಗಾರಿಕೆ ಬೆಳೆಗೆ ಜಾಸ್ತಿ ಯೂಸ್ ಆಗುತ್ತೆ. ಅಡಿಕೆ ತೋಟ ಇರ್ಬೋದು, ಬಾಳೆ ತೋಟ ಇರ್ಬೋದು, ತೆಂಗಿನ ತೋಟ. ಏನ್ ಮಾಡ್ತಾರೆ, ನೀರ್ ನಿಂತ್ಕೊಳ್ಳೋಕ್ಕೋಸ್ಕರ ಗಿಡಗಳ ಸುತ್ತ ಇದು ಮಾಡ್ತಾರೆ, ಗುಂಡಿ ತೋಡ್ತಾರೆ. ಅದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ಯೂಸ್ ಆಗುತ್ತೆ. ಹೌದು, ಮತ್ತೆ 2-3 ಸಾಲಿನ ಬೆಳೆಗಳು ಬರುತ್ತೆ, ಬೆಳೆಗಳು ಬರ್ತವೆ. ಅಂದ್ರೆ ನಿಮ್ಗೆ ಇದು ಟಿಲ್ಲರ್ ಬ್ಲೇಡ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. 2 ಅಡಿನೂ ಮಾಡ್ಕೋಬಹುದು, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರೆ 3 ಅಡಿನೂ ಆಗುತ್ತೆ. ಸೊ ಏನಾಗುತ್ತೆ, 2-3 ಅಡಿ ಬೆಳೆಗಳ ಮಧ್ಯೆ ಕಳೆ ತೆಗಿಲಿಕ್ಕೆ, ಅದು ಮಲ್ಚಿಂಗ್ ಮಾಡ್ಲಿಕ್ಕೆ, ಅಂದ್ರೆ ಉಳುಮೆ ಮುಂಚಿಂಗ್ ಅಂದ್ರೆ ಅದಕ್ಕೆಲ್ಲದಕ್ಕೂ, ಅದು ಭೂಮಿ ಸಡಲ ಮಾಡ್ಲಿಕ್ಕೆ.
ಸೊ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಡಿಫ್ರೆಂಟ್ ಬ್ಲೇಡ್ ಅನ್ನ ಹಾಕೋಬೇಕು. ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಇನ್ನೊಂದು ಅರ್ಧ ಟ್ರ್ಯಾಕ್ಟರ್ ಕೆಲಸನ ಇದು ಮಾಡುತ್ತೆ. ಓಕೆ ಓಕೆ. ಸೊ ಟ್ರ್ಯಾಕ್ಟರ್ ಏನಾಗುತ್ತೆ, ಇವಾಗ ಅಕ್ಕಪಕ್ಕದಲ್ಲಿ ಗಿಡಗಳನ್ನ ಇಡ್ತಾರೆ, ಅಡಿಕೆ ತೋಟ ಇರ್ಬೋದು, ಬಾಳೆ ತೋಟ, ಅದ್ರ ಒಳಗಡೆ ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಆ ಟ್ರ್ಯಾಕ್ಟರ್ ಹೋಗದೆ ಇರೋ ಕಡೆ ಎಲ್ಲ ಇದು ಹೋಗುತ್ತೆ, ಕೆಲಸ ಮಾಡುತ್ತೆ. ಖಂಡಿತವಾಗಿ ಖಂಡಿತವಾಗಿ ಒಂದು 5 ಎಕರೆ ತನಕ ಐದು ಎಕರೆ 10 ಎಕರೆ ವರ್ಗೂ ಅದು ಬೆಸ್ಟ್. ಅನ್ನು 9 HP ಎಲ್ಲ ಇಡಿದಲ್ಲ, 10 ಎಕರೆ ಇರೋಂಥವ್ರು ಯೂಸ್ ಮಾಡ್ಬೋದು. ಮತ್ತೆ 1 ಎಕರೆ 2 ಎಕರೆ ಇರೋಂಥವ್ರು ಟ್ರ್ಯಾಕ್ಟರ್ನ ಅಫೋರ್ಡ್ ಮಾಡಿಕ್ ಆಗಲ್ಲ ಅವ್ರಿಗೆ. ಮೇನ್ ಅಂತಂದ್ರೆ ಒಬ್ಬರೇ ಆಪರೇಟ್ ಮಾಡುವಂಥದ್ದು, ಈಸಿಯಾಗಿ ಕ್ಯಾರಿ ಮಾಡುವಂಥದ್ದು. ಸೊ ಈಸಿಯಾಗಿ ಕ್ಯಾರಿ ಮಾಡ್ಕೋಬಹುದು. ತೋಟಗಾರಿಕೆ ಬೆಳೆಗಳಿಗೆ, ಆಮೇಲೆ ಕೆಲವೊಂದು ಬದು ಮಾಡುವಂತ ಬೆಳೆಗಳಿಗೆ ಮುಖ್ಯವಾಗಿ ಯೂಸ್ ಆಗುವಂಥದ್ದು. 2 ಸಾಲು 3 ಸಾಲಿನ ಬೆಳೆಗಳಿಗೆ ಟ್ರ್ಯಾಕ್ಟರ್ ಎಲ್ಲಿ ಹೋಗಕ್ ಆಗುದಿಲ್ಲ, ಯಾರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆಲ್ಲ ಇದು ಯೂಸ್. ಓಕೆ ಓಕೆ. ಇದ್ರ ಬೆಲೆ ಎಷ್ಟು ಸರ್? ಈಗ ಬೆಲೆ ಇದು ನಿಮ್ಗೆ ಸ್ಟಾರ್ಟಿಂಗ್ 35,000 to 45,000 ಇದೆ. ಇಟ್ ಡಿಪೆಂಡ್ಸ್ ಆನ್ HP ಮೇಲೆ ಹೋಗುತ್ತೆ ಅದು. ಮತ್ತೆ ಕಂಪನಿ 5 HP ಇಂದ ಸ್ಟಾರ್ಟ್ ಆಗುತ್ತೆ, 7 HP ಕೂಡ 35,000 ಇಂದ ಸ್ಟಾರ್ಟ್ ಆಗುತ್ತೆ. ಬೆಸ್ಟ್ ಆನ್ ಕಂಪನಿ ಕ್ವಾಲಿಟಿ ಎಲ್ಲದ್ರ ಮೇಲೆ. ಇದರಲ್ಲಿ ಇನ್ನೊಂದು ತುಂಬಾ ವೆರೈಟಿ ಅಪ್ ಟು 60,000-70,000 ವರೆಗೂ ಇದೆ. ಓಕೆ. ಈಗ ನನ್ನ ಪ್ರಕಾರ ಯಾಕಂತಂದ್ರೆ ಒಂದು 2 ಎತ್ತುಗಳನ್ನ ಕೊಂಡ್ಕೋಬೇಕಾದ್ರು ಕೂಡ ಇವತ್ತು 35,000 2 ಎತ್ತುಗಳು ಬರೋದಿಲ್ಲ. ಬರಲ್ಲ ಒಂದ್ ಎತ್ತು ಬರುತ್ತೆ 35,000. ಹೌದು ಹೌದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಟೈಮ್ ಬೇಗ ಎಫಿಷಿಯಂಟ್ ಆಗಿ ಮಾಡ ಆಗಲ್ಲ. ಮತ್ತೆ ಎತ್ತುಗಳಿಗೆ ಇವಾಗ ಮೇವು ಒದಗಿಸೋದೇ ಕಷ್ಟ ಆಗಿದೆ, ಆತರ ಆಗಿದೆ. ಮತ್ತೆ ಇವಾಗ ನಮ್ದೇ ಒಂದು ಊರ್ ಎಕ್ಸಾಂಪಲ್, ನಾವು ಚಿಕ್ಕವರಾಗಿದ್ದಾಗ ಮನೆಗೆ ಒಂದೊಂದ್ ಜೊತೆ ಎತ್ತಿತ್ತು. 200 ಮನೆ ಇದೆ ಊರಲ್ಲಿ, ಒಂದೊಂದ್ ಮನೆಗೆ ಒಂದೊಂದ್ ಜೊತೆ ಎತ್ತಿದ್ವು. ನಾವು ದೀಪಾವಳಿ ಟೈಮಲ್ಲಿ ಹಬ್ಬ ಮಾಡ್ತೀವಿ, ಆ ಟೈಮಲ್ಲಿ ಇದ್ದಾಗ ಇಡೀ 1-2 ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳೋವು. ನಾನು ರೀಸೆಂಟ್ ದೀಪಾವಳಿ ಹಬ್ಬದಲ್ಲಿ ಬರೀ 3 ಜೊತೆ ಅಲ್ಲ 3 ಎತ್ತಿರೋದು ನಮ್ಮೂರಲ್ಲಿ. 200 ಜೊತೆ ಇದ್ದಂಥದ್ದು ಬರೀ 3 ಎತ್ತಿಗೆ ಬಂದಿದೆ. ಅಂದರೆ ಈ ನಮ್ಮ ಹಳ್ಳಿ ಒಂದು ಎಕ್ಸಾಂಪಲ್ಲು, ಆ ಥರ ಆಲ್ಮೋಸ್ಟ್ ಎಲ್ಲ ಹಳ್ಳಿದು ಅದೇ ಕತೆ ಆಗಿದೆ. ಹೌದು ಹೌದು. ಅಂದ್ರೆ ಹೆಚ್ಚಿನವರು ಈಗ ಒಂದು ಟ್ರ್ಯಾಕ್ಟರ್ನ, ಯಾಕಂದ್ರೆ ಒಂದೇನಪ್ಪಾ ಅಂದ್ರೆ ಟೈಮ್ ಕನ್ಸ್ಯೂಮ್, ಈಸಿ ಕ್ಯಾರಿಯಬಲ್. ಸೊ ನೀವು ಎತ್ತಿಗೆ ಏನು ಮೇವನ್ನು ಹಾಕ್ತೀರಾ, ಸೊ ಅದೇ ರೀತಿ ಇದಕ್ಕೂ ಪೆಟ್ರೋಲ್ ಹಾಕಿದ್ರೆ ಆಯ್ತು. ಹೌದು. ಈಗ ಮುಖ್ಯವಾಗಿ ಮತ್ತೆ ಇದ್ರದ್ದು ಇನ್ನೊಂದು ಎಫಿಷಿಯನ್ಸಿ ಹೆಂಗೆ ಅಂದ್ರೆ, ನೀವು ಒಂದು ದಿನಕ್ಕೆ 2-3 ಎಕರೆ ಉಳುಮೆ ಮಾಡಬಹುದು. ಒಂದು ದಿನಕ್ಕೆ ಪೆಟ್ರೋಲ್ ಕನ್ಸಂಪ್ಷನ್ ಅಂದ್ರೆ 1 ಎಕರೆಗೆ 2-3 ಲೀಟರ್ ಪೆಟ್ರೋಲ್ ಅಲ್ಲಿ 1 ಎಕರೆ ಉಳುಮೆ ಆಗುತ್ತೆ. ಅಂದ್ರೆ ಯೂಶಲಿ 1 ಗಂಟೆಗೆ 1 ಲೀಟರ್. ಅಂದ್ರೆ ಒಡೆಯೋನ ತಾಕತ್ ಮೇಲೂ ಡಿಪೆಂಡ್ ಆಗುತ್ತೆ. ಅಂದ್ರೆ ಅವ್ನು ಎಷ್ಟು ಬೇಗ ಕೆಲಸ ಮಾಡ್ತಾನೆ, ಅವ್ನು ಸೋಮೇರಿತನದಲ್ಲಿ ಇರ್ತಾನೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದಕ್ಕೆ ರೆಸ್ಟ್ ಆವರೇಜ್ ಅಂತ ಹೇಳಿದ್ರೆ ರೆಸ್ಟ್ ಅಂತ ಏನು ಬೇಕಾಗಲ್ಲ ಇದಕ್ಕೆ. ಮನುಷ್ಯ ರೆಸ್ಟ್ ತಗೋ ಟೈಮಲ್ಲಿ ಇದು ರೆಸ್ಟ್ ತಗೊಳುತ್ತೆ ಅಷ್ಟೇ. ಅದ್ಬಿಟ್ರೆ ಆವರೇಜು 3-4 ಗಂಟೆಗೆ 1 ಎಕರೆ ಉಳುಮೆ ಮಾಡುತ್ತೆ, ಗಂಟೆಗೆ 1 ಲೀಟರ್ ಪೆಟ್ರೋಲ್ ತಗೊಳುತ್ತೆ. ಸೊ ಈಗ ನಾವು ನೀವೀಗ ನಾವು ಈಗ ನೋಡ್ತಾ ಇರುವಂತದ್ದು ಪೊಸಿಷನ್ ಏನಿದೆ ಅಂತಂದ್ರೆ, ಈಗ ವೀಲ್ ಇದೆ. ಸೊ ಈ ವೀಲ್ ಅನ್ನ ತೆಗೆದು ಬಿಟ್ಟು ಆ ಬ್ಲೇಡ್ ಅನ್ನ ಹಾಕೋದು ಹೇಗಂತ ಒಂದು ತೋರಿಸ್ಬಿಡಿ. ಟಿಲ್ಲಿಂಗ್ ಯೂಸ್ ಆಗುವಂತದ್ದು ಬ್ಲೇಡ್ಸ್ ಇದೆ. ಮತ್ತೆ ಇದ್ರದ್ದು ಅಸೆಂಬ್ಲಿ ಮಾಡೋದು, ಡಿಸ್ಮ್ಯಾಂಟಲ್ ಮಾಡೋದು ಕೂಡ ಈಸಿ ಇದೆ, ಒಬ್ಬರೇನೆ ಮಾಡ್ಕೋಬಹುದು. ಸೊ ಅದು ಹೇಗೆ ಟೈರ್ನ ರಿಮೂವ್ ಮಾಡ್ಬಿಟ್ಟು ಬ್ಲೇಡ್ಗಳನ್ನ ಹೇಗೆ ಫಿಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈಗ ಜಸ್ಟ್ ಅದನ್ನ ಪಿನ್ ರಿಮೂವ್ ಮಾಡಿದ್ರೆ ನಿಮಗೆ ವೀಲ್ ರಿಮೂವ್ ಆಗುತ್ತೆ. ಓನ್ಲಿ ಒಂದೇ ಪಿನ್ ಅಲ್ಲ, ಒಂದೇ ಪಿನ್. ಓಕೆ. ಈ ರೀತಿಯಾಗಿ ಅದನ್ನ ಬೆಂಡ್ ಮಾಡಿಕೊಂಡು ವೀಲ್ನ ರಿಮೂವ್ ಮಾಡ್ಕೋಬಹುದು. ಆ ವೀಲ್ ಇರುವಂತ ಜಾಗಕ್ಕೆ ಇದನ್ನ ವೀಲ್ ಇರುವಂತ ಜಾಗಕ್ಕೆ ಇದು ಹಾಕ್ಬಿಟ್ಟು ಪಿನ್ ಹಾಕಿದ್ರೆ ಆಯ್ತು. ಸೊ ಅದೇ ಸೇಮ್ ಪಿನ್ ಅನ್ನು ಹಾಕ್ಬೇಕು. ಓಕೆ ಓಕೆ ಓಕೆ. ಅದೇ ತರ ಈ ವೀಲ್ ರಿಮೂವ್ ಮಾಡ್ಕೊಂಡು ಇನ್ನೊಂದು ಸೆಟ್ ಆಫ್ ಬ್ಲೇಡ್ಸ್ ನ ಇಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ. ಇದೆರಡು ಟಿಲ್ಲರ್ ಬ್ಲೇಡ್ಸ್ ಇದು. ಇದು 3 ಅಡಿ ಬರುತ್ತೆ, ಈ ಕಡೆ 1.5 ಅಡಿ, ಆ ಕಡೆ 1.5 ಅಡಿ. ಸೊ 3 ಅಡಿ ಸಾಲಿನಲ್ಲಿ ಯಾವ್ದಾವ್ದು ಬೆಳೆಗಳು ಬರುತ್ತೆ, ಮೇನ್ಲಿ ಈ ಕಬ್ಬು, ಜೋಳ, ಇಂಥ ಸಾಲಿನಲ್ಲಿ ಕಳೆ ತೆಗಲಿಕ್ಕೆ ಯೂಸ್ ಮಾಡ್ತಾರೆ. ಒಂದು ವೇಳೆ ಅವರು 2 ಅಡಿ ಸಾಲು ಮಾಡಿರ್ತಾರೆ, ಅವಾಗ ಏನಾಗುತ್ತೆ, ಇದು 1 ರಿಮೂವ್ ಮಾಡ್ಕೋಬೋದು. ಇಲ್ಲಿ ಸೇಮ್ ಪಿನ್ ಇದೆಯಲ್ಲ, ಈ ಪಿನ್ನೆಲ್ಲ ತೆಗೆದುಬಿಟ್ರೆ ಈ 1 ಬ್ಲೇಡ್ ರಿಮೂವ್ ಆಗುತ್ತೆ. ಅದೇ ಥರ ಆ ಕಡೆಯೂ 1 ಬ್ಲೇಡ್ ರಿಮೂವ್ ಆಗುತ್ತೆ. ಸೊ 2 ಕಡೆಯೂ 1/2 ಅಡಿ ಕಮ್ಮಿ ಆಗಿ 1 ಅಡಿ ಕಮ್ಮಿ ಆಗುತ್ತೆ. ಸೊ 2 ಅಡಿಲಿ ಮಾಡ್ಕೋಬಹುದು. ಓಕೆ. ಅಂದ್ರೆ ಈಗ 6 ಇದೆ ಒಟ್ಟಾಗಿ, 6 ಇದೆ. ಸೊ ಅದನ್ನ 4 ಮಾಡಬಹುದು, 2 ಮಾಡಬಹುದು. ಇಲ್ಲ, 4 ಮಿನಿಮಮ್. ಓಕೆ, 4 ಮಾಡಬಹುದು. ಹೌದು, 4 ಮಾಡಬಹುದು. 2 ಅಡಿ ಮತ್ತೆ 3 ಅಡಿ ಇಷ್ಟು ಇದು ಇಷ್ಟಕ್ಕೆ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಇದೆ,
ಬದಾಮ್ ಮಾಡ್ಲಿಕ್ಕೆ ಯೂಸ್ ಆಗುತ್ತಿತ್ತು. ಇದನ್ನ ಹಿಂದೆಗಡೆ ಫಿಟ್ ಮಾಡ್ಕೋಬಹುದು. ಇಲ್ಲಿ ಏನು ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟ್ ಜಾಗದಲ್ಲಿ ಇದನ್ನ ಈ ಒಂದು ಅಟ್ಯಾಚ್ಮೆಂಟ್ ಯೂಸ್ ಮಾಡಿಕೊಂಡು ಇಲ್ಲಿ ಫಿಟ್ ಮಾಡಿದ್ರೆ ಸೊ ಇದು ಮಲ್ಚಿಂಗ್ ಮಾಡ್ತಾ ಹೋಗುತ್ತೆ, ಉಳುಮೆ ಮಾಡ್ತಾ ಹೋಗುತ್ತೆ, ಇದು ಮಣ್ಣನ್ನು ಬದಾಮ್ ಮಾಡ್ಕೊಳ್ತಾ ಬರುತ್ತೆ. ಅದು ಒಂದು ಫೀಚರ್ ಇದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಲೈಕ್ ನೀವು ಟ್ರ್ಯಾಕ್ಟ್ರಲ್ಲಿ ನೋಡಿರ್ತೀರ ಪಿ ಟಿ ಓ ಶಾಫ್ಟ್ ಅಂತೇಳಿ ಬರುತ್ತೆ, ಆ ಥರ ಇಲ್ಲಿ ಒಂದು ಶಾಫ್ಟ್ ಇದೆ. ಈ ಜಾಗದಲ್ಲಿ ನೀವು ಟ್ರೈಲರ್ ಫಿಟ್ ಮಾಡ್ಕೋಬೋದು, ಮತ್ತು ವಾಟರ್ ಪಂಪ್ ಸೆಟ್ ಫಿಟ್ ಮಾಡ್ಕೋಬೋದು. ಮತ್ತು ಆವಾಗಲೇ ನಾನು ಬರೀ ಪಂಪ್ ತೋರಿಸ್ತೆ, ಹೆಚ್ ಟಿ ಪಿ ಪಂಪ್ ಅಂತೇಳಿ ಬರುತ್ತೆ, ಆ ಪಂಪನ್ನು ಇಲ್ಲಿ ಫಿಟ್ ಮಾಡಿಕೊಂಡು ಇದನ್ನು ಸ್ಪ್ರೇ ಮಾಡೋ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಅಷ್ಟು ಅಪ್ಲಿಕೇಶನ್ಸು ಇಂಜಿನ್ ಇದೆ. ಓಕೆ, ಅಂದರೆ ಸುಮಾರಷ್ಟು ಕೆಲಸಗಳಾಗುತ್ತೆ. ಹೌದು ಹೌದು, ಸಾಕು ಆ ಥರದ್ದಿದೆ. ನೀವು ಕೆಲಸ ಮಾಡ್ಬೋದು, ಒಂದು ಎರಡು ಮೂರು ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೋಬೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಮುಖ್ಯವಾಗಿ ಬದುಗಳನ್ನು ಮಾಡ್ಬೋದು, ಅದಕ್ಕೆ ಮಣ್ಣನ್ನು ಸಡಿಲ ಮಾಡಿ ಸಡಿಲ ಮಾಡ್ಬೋದು, ಉಳುಮೆ ಮಾಡೋದು, ಉಳೆ ಮಾಡೋದು, ಕಳೆ ತೆಗಿಬೋದು, ಕಳೆ ತೆಗಿಬೋದು. ಇದ್ರದ್ದು ಡೆಪ್ತ್ 3-4 inches ಒಳಗಡೆ ಹೋಗುತ್ತೆ ಭೂಮಿ ಒಳಗಡೆ, ಅಷ್ಟು ನಿಮಗೆ ಕಲ್ಟಿವೇಷನ್ ಯೂಸ್ ಆಗುತ್ತೆ. ಹೌದು, ಅಗಲ ನಿಮಗೆ 2-3 feet ಅಗಲ, ಡೆಪ್ತ್ ಆಳ ಬಂದ್ಬಿಟ್ಟು 3-4 inches ಒಳಗಡೆ ಹೋಗುತ್ತೆ. ಇಷ್ಟು ಯೂಸ್ ಇದೆ. ಈ ಮಷಿನ್ಗೆ ವಾರಂಟಿ ಅಂತ ಬಂದ್ರೆ ಎಷ್ಟು ವರ್ಷ? ಸರ್, ಯೂಶಲಿ 6 months ಇಂದ 1 year ವರೆಗೂ ವ್ಯಾರಂಟಿ ಇರುತ್ತೆ. ಅನ್ನು ತಗೊಳ್ಳೋರು ಬ್ರ್ಯಾಂಡೆಡ್ ಕೆಲವರು ತುಂಬಾ ಚೆನ್ನಾಗಿರೋದು ನೋಡಿ ತಗೊಂಡ್ರೆ, ಮತ್ತೆ ಮೇಜರ್ ಆಗಿ ಸ್ಪೇರ್ ಪಾರ್ಟ್ಸ್ ಸಿಗ್ಬೇಕು ಅಂತದನ್ನ ನೋಡಿ ತಗೋಬೇಕು. ಅಂದ್ರೆ ಕೆಲವು ಕಂಪ್ನೀಸ್ ಇರುತ್ತೆ, ಅದ್ರದ್ದು ಸಪ್ಲೈ ಅಷ್ಟೇ ಇರುತ್ತೆ, ಸ್ಪೇರ್ಸ್ ಇರೋದಿಲ್ಲ, ಅವಾಗ ರೈತರಿಗೆ ತೊಂದರೆ ಆಗುತ್ತೆ. ಹಂಗಿದ್ದಾಗ ಈಗ ನಿಮ್ಮ SM ಟೂಲ್ಸ್ ನಲ್ಲಿ ಈ ಮಷಿನ್ ತಗೊಂಡ್ರೆ ಯಾವ ರೀತಿ ಸರ್ವಿಸ್ ಇರುತ್ತೆ? ಸರ್, ಸರ್ವಿಸ್ ನಮ್ದು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಡೀಲರ್ಸ್ ಇದಾರೆ. ಆ ಡೀಲರ್ ಥ್ರೂ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಡೀಲರ್ಗೆ ಸ್ಪೇರ್ ಪಾರ್ಟ್ಸ್ ಸಪ್ಲೈ ಮಾಡೋದು ನಮ್ದು ಜವಾಬ್ದಾರಿ. ಸೊ ಇಟ್ ಇಸ್ ಅವರ್ ಸ್ಪೇರ್ ಪಾರ್ಟ್ಸ್, ಇದ್ರ ರಿಲೇಟೆಡ್ ಆಕ್ಸೆಸರೀಸ್ ಎಲ್ಲಾನು ಅವೈಲಬಿಲಿಟಿ ಇದೆ. ಸರ್ವಿಸ್ ನಿಮ್ಗೆ ನಿಮ್ಮ ಲೋಕಲಲ್ಲೇ, ನಿಮ್ಮ ತಾಲೂಕು ಅಂದ್ರೆ ಈಚ್ ಅಂಡ್ ಎವ್ರಿ ತಾಲೂಕಲ್ಲಿ ಒಬ್ಬೊಬ್ರು ಡೀಲರ್ಸ್ ಇದಾರೆ. ನಮ್ಗೆ ಆ ತಾಲೂಕಲ್ಲಿ ಇರೋ ಡೀಲರ್ಸ್ ಮುಖಾಂತರ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಇವನ್ ಎಕ್ವಿಪ್ಮೆಂಟ್ಸ್ ಕೂಡ ನೀವು ಬೆಂಗಳೂರಿಗೆ, ಇವಾಗ ನಮ್ದು ಆಫೀಸ್ ಬೆಂಗಳೂರಲ್ಲಿದೆ, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇದೀವಿ, ಬೆಂಗಳೂರಲ್ಲೇ ಬೆಂಗಳೂರಿಗೆ ಬಂದು ತಗೋಬೇಕು ಅಂತಾನಿಲ್ಲ, ನಿಮ್ಮ ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಡೀಲರ್ಸ್ಗಳಿದ್ದಾರೆ. ಸೊ ಅಲ್ಲಿಗೆ ನಿಮಗೆ ನಿಮ್ಮ ಎಕ್ವಿಪ್ಮೆಂಟ್ಸ್ ನಿಮ್ಮ ಅಂದರೆ ಲೈಕ್ ನೀವು ತಾಲೂಕು ಪ್ಲೇಸ್ಗೆ ಹೋದರೆ ಸಾಕು, ಡೀಲರ್ ಮುಖಾಂತರ ನೀವು ಐಟಮ್ಸ್ ತೊಗೋಬೋದು. ಸರ್ವಿಸು ಸ್ಪೇರ್ಸು ಎಲ್ಲಾನು ಅಲ್ಲಿಂದನೇ ನಿಮ್ಗೆ ಸಪ್ಲೈ ಇದೆ. ನಿಮಗೆ ಡೆಮೋ ಮಾಡಿ ನಿಮ್ಮ ಜಮೀನಿಗೆ ಬಂದು ಡೆಮೋ ಮಾಡಿ ಕೊಡ್ತಾರೆ ಅವರು ಡೀಲರ್ಸ್ಗಳು. ಈಗ ರೈತ ಒಬ್ಬನೇ ಇರ್ತಾನೆ ಅಥವಾ ಮನೆಯಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಸೊ ಅವನಿಗೆ ಉಳುಮೆ ಮಾಡಬೇಕು, ಒಂದು 4-5 acres ಜಾಗ ಇದೆ, ಅವನು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಓಕೆ ಓಕೆ ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಿನಿ ಪವರ್ ಟಿಲ್ಲರ್ ಯಾವ ರೀತಿಯೆಲ್ಲ ಯೂಸ್ ಆಗುತ್ತೆ, ಯಾವ್ಯಾವ ಬೆಳೆಗಳಿಗೆ ಯೂಸ್ ಮಾಡ್ಬೋದು, ಯಾವ ರೈತರಿಗೆ ಬೆಸ್ಟು, ನೀವು ಎಷ್ಟು ಎಕರೆಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರೆ ಇದನ್ನು ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವಿನಾಶ್ ಅವರು ಕೊಟ್ಟಿದ್ದಾರೆ. ಹಾಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು, ಕೃಷಿ ಮಾಡೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದರೆ ನೀವೇನು ಮಾಡಬೇಕು, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ನ ಮುಖಾಂತರ ನಿಮಗೆ ಬೇಕಾದ ಕೃಷಿಗಳನ್ನು ಅಲ್ಲಿ ಯಶಸ್ವಿ ಕೃಷಿಕರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಉತ್ತಮವಾದ ಕೃಷಿಯನ್ನು ನೀವು ಮಾಡಿ ಜೀವನದಲ್ಲಿ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅತ್ಯುತ್ತಮವಾದ ಮಷಿನ್ ಒಂದಿಗೆ ಅದರ ಯೂಸೇಜ್ ನೊಂದಿಗೆ ಯಾರಿಗೆ ಹೇಗೆ ಯಾವಾಗ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಣ್ಣ ಪ್ರಮಾಣದ ರೈತರಿಗೆ ಇದು ಭಾಳ ಯೂಸ್ ಇದೆ. ಒಂದು 2-3 acres, 1 acre ಇರುವಂಥವ್ರಿಗೆ ಜಮೀನಲ್ಲಿ ನಡ್ಕೊಂಡು ಹೋಗುವಂಥವ್ರಿಗೆ ಬೆನ್ನಿಂದ ಹಾಕ್ಕೊಂಡು ಹೋಗ್ಬೋದು. ಮೇಜರ್ ಆಗಿ ವೆಜಿಟೇಬಲ್ಸು ಫ್ರೂಟ್ಸು ಇಂಥದಕ್ಕೆ ಇದು ಜಾಸ್ತಿ ಯೂಸ್ ಆಗುತ್ತೆ. ಬ್ಯಾಟ್ರಿ ಚಾರ್ಜ್ ಮುಗಿದೋಯ್ತು ಅಂದರೆ ಸ್ವಲ್ಪ ಮುಗಿದಾಗ ಇದು ಮ್ಯಾನ್ಯಲಿ ಕೂಡ ನೀವು ಸ್ಪ್ರೇ ಮಾಡ್ಬೋದು. 20 can ಹೊಡಿಬೋದು, ಒಂದು ಸಲ ಚಾರ್ಜ್ ಮಾಡಿ. 2-wheeler ಬ್ಯಾಟ್ರಿ ಹೆಂಗೂ ಇದು ಹಾಗೆ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ರೆ ಅದ್ರ ಪಾಡಿಗೆ ಇದು ಚಾರ್ಜ್ ಆಗ್ತಾ ಇರ್ತದೆ, ಡಿಸ್ಚಾರ್ಜ್ ಆಗ್ತಾ ಇರ್ತದೆ.